ಕುಂಭಕೋಣಕ್ಕೆ ದಿಗ್ವಿಜಯ ಮಾಡಿದಾಗ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ, ಅದಕ್ಕೂ ಹಿಂದಿನಿಂದ ಪುರಾಣದ ಕಟ್ಟೆಗಳು ಅಂತ ಆಗಿನ ಕಾಲದಲ್ಲಿ ಇರ್ತಾ ಇತ್ತು. ಒಂದೊಂದು ಒಂದೊಂದು ಕಟ್ಟೆಗಳು ಅಂತ, ಹಾಗೆ ಅನೇಕ ಪುರಾಣದ ಕಟ್ಟೆಗಳಿದ್ದಂತೆ ಉತ್ತರಾದಿ ಮಠದ ಪಂಡಿತರಿಗೆ ಅಂತ ಮೂರು ಪುರಾಣದ ಕಟ್ಟೆಗಳು ಕುಂಭಕೋಣದಲ್ಲಿ ಇದ್ದವು. ಒಂದು ಚಿಂತಾಮಣಿ ಕಟ್ಟೆ, ಶ್ರೀನಿವಾಸ ಕಟ್ಟೆ, ಕಾಮಾಕ್ಷಿ ಕಟ್ಟಿ ಅಂತ ಮೂರು ಕಟ್ಟೆಗಳು. ಅದು ಕಾಲವಶದಿಂದ ಯಾರೋ ಅದನ್ನ ಆಕ್ರಮಣ ಮಾಡಿದ್ರು. ಸತ್ಯಪ್ರಿಯರು ಹೇಳಿದ್ರು, ನೋಡಪ್ಪ ಮತ್ತೆ ಅಲ್ಲಿ ಒಂದು ಸಣ್ಣ ಮಠ ಇತ್ತು, ಅದು ಜೀರ್ಣೋದ್ಧಾರ ಮಾಡಿ ದೊಡ್ಡ ಮಠ ಕಟ್ಟಬೇಕು ಅಂತ ಸತ್ಯಪ್ರಿಯರು ಎಷ್ಟು ಸಲ ಪ್ರಯತ್ನ ಮಾಡಿದರೂ ಕೂಡ ಸತ್ಯಪ್ರಿಯರು ಕಟ್ಟದೇ ಇದ್ದ ಹಾಗೆ ರಾಜರುಗಳಿಂದ ಅಷ್ಟೇ ಆರ್ಡರ್ಗಳನ್ನ ಇತರರು ತೆಗೆದುಕೊಂಡು ಬರ್ತಾ ಇದ್ರು. ಹೀಗಾಗಿ ಈ ಎರಡು ಕೆಲಸ ಆಗಿಲ್ಲ ನೋಡಪ್ಪ, ಅದನ್ನಷ್ಟು ನೀವು ಹೋದಾಗ ಮಾಡ್ರಿ ಅಂತ ಸತ್ಯಪ್ರಿಯರು ಒಂದು ಮಾತು ಅಂದು ಹೋಗಿರ್ತಾರೆ ಸತ್ಯಬೋಧರಿಗೆ. ಸರಿ ಅಂತಾರೆ ಇವರು. ಚಿಂತಾಮಣಿ, ಕಾಮಾಕ್ಷಿ, ಶ್ರೀನಿವಾಸ ಅಂತ ಮೂರು ಕಟ್ಟೆಗಳು. ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಕುಂಭಕೋಣಕ್ಕೆ ಬಂದವರೇ ನೋಡಿ ಅಂದ್ರೆ ಎಷ್ಟು, ಎಲ್ಲರೂ ಗಮನ ಕೊಟ್ಟು ಕೇಳಿ, ಇದೇನೋ ದೊಡ್ಡ ಎರಡು ಪಾಕಿಸ್ತಾನಿ ಇಂಡಿಯಾದ ಜಗಳ ಹೇಳ್ತಾ ಇದ್ದಾರೇನೋ ಅಂತ ನಿಮಗೆ ಅನಿಸ್ತದೆ, ದೊಡ್ಡ ಯತಿಗಳ ಕಥೆ. ಆದರೆ ಆಸುರಿ ಶಕ್ತಿಗಳು, ಕುಹಕಿಗಳು ಎಷ್ಟು ಸಾತ್ವಿಕ ಶಕ್ತಿಗಳಿಗೆ ತೊಂದರೆ ಕೊಡ್ತಾರೆ, ದೇವರು ಹೇಗೆ ರಕ್ಷಣೆ ಮಾಡ್ತಾನೆ, ಇದೊಂದೇ ಒಂದು ಅಂಶ ನೀವು ಪೂರ್ಣ ಅವರ ಕಥೆಯಲ್ಲಿ ನೀವು ಕಾಣಬೇಕಾದ ತಥ್ಯ. ಏನಾಯ್ತು, ಆ ಮನುಷ್ಯ ಅಲ್ಲ, ಇನ್ನೂ ಮನುಷ್ಯ ಬಂದಿಲ್ಲ, ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಕುಂಭಕೋಣಕ್ಕೆ ದಿಗ್ವಿಜಯ ಮಾಡಿದರು. ಕಾವೇರಿ ತೀರ, ಕಾವೇರಿ ನದಿಯ ದಂಡೆಯ ಮೇಲೇನೆ ಕಾವೇರಿ ಮಂಗಲ ತರಂಗ ಭಂಗದ ಪ್ರಾಂತ ಸುಶ್ರೀ ಹರಿವೇಶ್ಮ ಇವತ್ತಿಗೂ ಇದೆ. ನದಿ ದಡದ ಮೇಲೆ ಉತ್ತರಾದಿ ಮಠ, ಸಣ್ಣ ಮಠ, ಇನ್ನು ದೊಡ್ಡದಿದ್ದಿದ್ದಿಲ್ಲ ಆವಾಗ, ಒಂದು ಸಣ್ಣ ಗುಡಿ ಇತ್ತು, ಅರ್ಧ ಕಟ್ಟಿದಾಗ ನಿಲ್ಲಿಸಿದ್ರು. ಹೋದವರೇ ಇಳಿದು ಕಾವೇರಿ ತೀರದೊಳಗೆ ಸ್ನಾನ ಮಾಡಿ ಮುಂಜಾನೆ ನಾಲ್ಕೂವರೆ ಗಂಟೆಗೆ ಹೋಗಿ ಆ ಚಿಂತಾಮಣಿ ಕಟ್ಟೆಯ ಮೇಲೆ ಕುಳಿತರು. ಅಲ್ಲೇ ಆನ್ಹಿಕ ಪ್ರಾರಂಭ ಮಾಡಿದರು. ಭಾಗವತ ಪುರಾಣ ಹೇಳು ಅಂತ ಹೇಳಿದ್ರು ಒಬ್ಬನಿಗೆ ಶಿಷ್ಯ, ಭಾಗವತ ಪುರಾಣ ಹೇಳಿ ಪ್ರಾರಂಭ ಮಾಡಿದ. ಪುರಾಣ ಕಟ್ಟೆ ಆಯ್ತಲ್ಲ, ಆದ್ರೆ ಇಷ್ಟಕ್ಕೆ ಸುಮ್ಮನೆ ಬಿಡ್ತಾರೇನು ನೋಡ್ರಿ, ಹಾಗೆ ಯಾರೋ ಎಲ್ಲೋ ಪುರಾಣ ಹೇಳ್ಕೊಂಡು ಹೋದ್ರೆ ಹೋಗ್ಲಿ ಅಂತ ಬಿಡಬೇಕು, ಬಿಡ್ಲಿಲ್ಲ. ಯಾವ ಜನ ಈ ಪುರಾಣ ಕಟ್ಟೆಗಳಲ್ಲಿ ಉತ್ತರಾದಿ ಮಠದ ಈ ಪಂಡಿತರಾಗ್ಲಿ ಶ್ರೀಗಳವರಾಗ್ಲಿ ಪುರಾಣ ಹೇಳಬಾರದು ಅಂತ ವ್ಯವಸ್ಥೆ ಮಾಡಿದ್ರು, ಅವರಿಗೆ ಇದು ಗೊತ್ತಾಯ್ತು. ಗೊತ್ತಾದ ತಕ್ಷಣ ಆ ಗ್ರಂಥದಲ್ಲಿ ಇದ್ದ ವರ್ಣನೆಯನ್ನು ನಾನು ಮಾಡುತ್ತೇನೆ. ಆ ಅನೇಕ ಜನ ದುಷ್ಟ ಜನರು ಇಲ್ಲಿ ಇವರು ಪುರಾಣ ಹೇಳುವುದು ಸಹನೆ ಆಗದೆ ಕಲ್ಲು ಕೊಡ್ಲಿ ಚಾಕು ಚೂರಿ ಎಲ್ಲ ತೆಗೆದುಕೊಂಡು ಟೊಂಕಕ್ಕೆ ಕಟ್ಟಿಕೊಂಡು ಸುತ್ತಲೂ ಬಂದು ನಿಲ್ತಾರೆ. ಆ ಪುರಾಣ ಹೇಳುವವನಿಗಂತೂ ಹೊಡೆದೇ ಬಿಡ್ತಾರೆ ಕಲ್ಲಿನಿಂದ, ಅವನ ತಲೆಗೆ ರಕ್ತ ಸೋರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಭಾಗವತ ಪುರಾಣ ಹೇಳೋ ವ್ಯಕ್ತಿ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಕಣ್ಣು ತೆಗೆದು ನೋಡ್ತಾರೆ, ಬಹಳ ಘೋರವಾದ ಪರಿಸ್ಥಿತಿ. ಪಕ್ಕದಲ್ಲಿ ಒಂದು ಗುಡಿ, ಆ ಗುಡಿಯಲ್ಲಿ ಒಬ್ಬ ಅದ್ವೈತಿ ಸನ್ಯಾಸಿಗಳು, ಅವರು ಬಂದು ಸತ್ಯಬೋಧರಿಗೆ ಹೇಳ್ತಾರೆ, ಸ್ವಾಮಿ ತಾವು ಬಹಳ ದೊಡ್ಡವರು, ಮಹಾ ತಪಸ್ವಿಗಳು, ದೊಡ್ಡ ಸಂಸ್ಥಾನ, ದೊಡ್ಡ ಮಠ, ನೀವು ಮನಸ್ಸು ಮಾಡಿದರೆ ಇಲ್ಲಿ ಸುತ್ತಲೂ ಏನೇನು ಈ ದುಷ್ಟ ಜನಗಳು ನಿಂತಿದ್ದಾರೆ ಈ ಎಲ್ಲ ಜನರನ್ನ ನಿರ್ನಾಮ ಮಾಡಿ ಪೂರ್ಣವಾಗಿ ನೀವು ವಶಪಡಿಸಿಕೊಳ್ಳುವ ಯೋಗ್ಯತೆ ನಿಮ್ಮ ತಪಸ್ಸಿಗೂ ಇದೆ, ನಿಮ್ಮ ಜನಬಲ ಇದೆ, ನಿಮಗೆ ಧನಬಲ ಇದೆ, ಇದು ನನಗೆ ಗೊತ್ತು. ಆದರೆ ನಿಮಗಿದು ಈ ಸಂದರ್ಭ ಸರಿಯಲ್ಲ, ಇದು ಶೋಭೆಯಲ್ಲ, ನಿಮಗೆ ಹಾಗೆ ಅಪೇಕ್ಷೆ ಇಲ್ಲ, ನೀವು ಕರುಣಾಳುಗಳು ನಮಗೆ ಗೊತ್ತು. ಆದ್ದರಿಂದ ದಯಮಾಡಿ ತಾವು ತಮ್ಮ ಮಠದಲ್ಲಿ ಗುಡಿಯವರ ಹನುಮಂತ ದೇವರ ಗುಡಿಯಲ್ಲಿ ಹೋಗಿ ತಾವು ಪಾಠ ಪ್ರವಚನ ಮಾಡ್ರಿ, ಇವರು ಏನು ಮಾಡ್ಲಿಕ್ಕೂ ಹೆಸುವುದಿಲ್ಲ, ಅವರ ಕೈಯಲ್ಲಿ ನೀವು ಪರೀಕ್ಷೆ ಮಾಡೋದು ಒಳ್ಳೆಯ ಕಾಲ ಅಲ್ಲ ಇದು ಅಂತ ಹೇಳಿದಾಗ ಸತ್ಯಬೋಧರು ಸರಿ ಅಂತ ಒಪ್ತಾರೆ. ಒಪ್ಪಿ ಆ ಚಿಂತಾಮಣಿ ಕಟ್ಟೆಯಲ್ಲಿದ್ದ ಆ ಭಾಗವತ ಪುರಾಣಿಕನನ್ನು ಎತ್ತುಕೊಂಡು ಉಳಿದ ಎಲ್ಲ ಜನರನ್ನು ಕರೆದುಕೊಂಡು ತಾವು ನೇರವಾಗಿ ಮಠದಲ್ಲಿ ಬಂದು ಪಾಠ ಪ್ರವಚನವನ್ನು ಪ್ರಾರಂಭ ಮಾಡ್ತಾರೆ. ಇಷ್ಟು ಅಲ್ಲಿರತಕ್ಕಂತಹ ಜನರು ಮಾಡಿದಂತಹ ಘಟನೆ ಆಯ್ತು. ಮಾಡೋದು ತಾವೇ ಕುಹಕಿಗಳು, ಭಾಗವತ ಪುರಾಣಿಕನಿಗೆ ಕಲ್ಲು ಹೊಡೆದು ಸತ್ಯಬೋಧರಿಗೆ ಆಯುಧಗಳಿಂದ ಹೆದರಿಸಿ ಅವರ ಮಹಾರಾಜನಿಗೆ, ಅವನ ಅಧೀನದಲ್ಲಿ ಬರೋದಿದೆ ಕುಂಭಕೋಣ, ತಂಜಾವೂರ ಮಹಾರಾಜನಿಗೆ ಪತ್ರ ಕೊಟ್ಟು ಕಳಿಸ್ತಾರೆ, ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಏನು, ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರೇ ತಮ್ಮ ಶಿಷ್ಯರಿಂದ ನಮ್ಮೆಲ್ಲರನ್ನು ಹೊಡೆಸಿ ಬಡಿಸಿ ಅನ್ಯಾಯ ಮಾಡಿದ್ದಾರೆ, ನೀವು ಅವರಿಗೆ ಶಿಕ್ಷೆ ಮಾಡಬೇಕು ಅಂತ ಕೊಟ್ಟು ಕಳಿಸ್ತಾರೆ ತಂಜಾವೂರ. ಆದರೆ ಸುದೈವಕ್ಕೇನಾಗಿರುತ್ತದೆ ಅಂದ್ರೆ, ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು ಕೆಲವು ಸರದಾರರು ಅವರು
ಇವರಿಗಿಂತಲೂ ಮೊದಲಿಗೇನೆ ಕುದುರೆಯ ಮೇಲೆ ಹೋಗಿ ತಂಜಾವೂರ ಪ್ರತಾಪ ಸಿಂಗ್ ಭೋಸಲೆಯವರಿಗೆ ನಿಜವಾದ ಸುದ್ದಿಯನ್ನು ಹೇಳಿಬಿಟ್ಟಿರ್ತ. ಹೀಗಾಗಿ ಅವನ ತಲೆ ಕೆಡೋದಿಲ್ಲ. ಇವನು ಹೋಗೋಕ್ಕಿಂತಲೂ ಮೊದಲಿಗೇನೆ ಸತ್ಯಬೋಧರ ಶಿಷ್ಯರು ಹೀಗೀಗೆ ನಡೀತು ಅಂತ ವರ್ತಮಾನ ಸುಮ್ಮನೆ ತಿಳಿಸಿರ್ತಾರಷ್ಟೇ. ಹೀಗಾಗಿ ಅನಂತರದಲ್ಲಿ ಈ ಜನ ಸುಳ್ಳು ಹೇಳ್ತಾರೆ ಅಂತ ಭೋಸಲೆಯವರಿಗೆ ಗೊತ್ತಾಯ್ತು. ಆದರೆ ಒಬ್ರು ಬಂದು ಕಂಪ್ಲೇಂಟ್ ಕೊಟ್ಟಾಗ ನೀವು ಸುಳ್ಳು ಹೇಳ್ತೀರಿ ಹೋಗ್ರಿ ಅಂತ ಅನ್ಲಿಕ್ಕೆ ಬರೋದಿಲ್ಲ ಆ ಸ್ಥಾನದಲ್ಲಿ ಕುಳಿತಿರ್ತಕ್ಕಂಥವನಿಗೆ. ನಾನೇ ಬಂದು ನೇರವಾಗಿ ಪರೀಕ್ಷೆ ಮಾಡ್ತೇನೆ ಅಂತ ಸ್ವತಃ ಪ್ರತಾಪ ಸಿಂಗ್ ಭೋಸಲೆಯವರು ಕುಂಭಕೋಣಕ್ಕೆ ಬರ್ತಾರೆ. ಬಂದು ಏನೇನು ನಡೆದಿದೆ ಅಂತ ಎಲ್ಲ ವಿಚಾರಣೆ ಮಾಡಿ ಅಲ್ಲಿರ್ತಕ್ಕಂತಹ ಜನರುಗಳಿಂದ ಎಲ್ಲ ಸರಿಯಾದ ವರ್ತಮಾನ ಗೊತ್ತಾದ ಮೇಲೆ ಇವರೇನು ಕಂಪ್ಲೇಂಟ್ ಒಳಗೆ ಕೊಟ್ಟಿರ್ತಾರೆ ಅಂದ್ರೆ ಹೀಗೆಲ್ಲ ಅನ್ಯಾಯ ಮಾಡಿದ್ದಾರೆ, ಇನ್ನೊಮ್ಮೆ ಕುಂಭಕೋಣಕ್ಕೆ ಇವರ ಕಾಲಿಡದೇ ಇದ್ದಾಗೆ ನೀವು ಪೂರ್ಣ ವ್ಯವಸ್ಥೆ ಮಾಡಿ ಇವರನ್ನ ಗಡೀಪಾರ ಮಾಡಬೇಕು ಅಂತ ಬೇಡಿಕೆ ಇರ್ತದೆ. ಆ ಕಂಪ್ಲೇಂಟ್ ಒಳಗೆ ಪ್ರೇಯರ್ ಇರ್ತದೆ. ಅದನ್ನ ನೋಡಿರ್ತಕ್ಕಂತಹ ಕುಂಭಕೋಣದವನು, ನಾನು ಆರ್ಡರ್ ಮಾಡಬೇಕಾದ್ರೆ ಹಾಗೆ ಒಬ್ಬರಿಗೆ ಅನ್ಯಾಯ ಮಾಡಬಾರದು, ನನ್ನ ಪ್ರತ್ಯಕ್ಷದಿಂದ ನಾನು ನೋಡಿ ನಿರ್ಣಯ ಮಾಡಿ ನಾನು ಆರ್ಡರ್ ಮಾಡ್ತೇನೆ ಅಂತ ಹೇಳಿ ಬರ್ತಾನೆ. ಬಂದು ಎಲ್ಲ ನೋಡಲಾಗಿ ಅವನಿಗೆ ಸರಿಯಾದ ವಿಷಯ ಗೊತ್ತಾಗ್ತದೆ. ಸಾಷ್ಟಾಂಗ ನಮಸ್ಕಾರ ಹಾಕಿ ಸತ್ಯಬೋಧ ತೀರ್ಥರಿಗೆ ವಿಶೇಷ ಆದರ ಉಪಚಾರಗಳನ್ನು ಮಾಡಿ ಪಾದ್ಯ ಪೂಜಾ ಭಿಕ್ಷಾಗಳನ್ನು ಮಾಡಿ ಮತ್ತಷ್ಟು ಇವರಿಗೆ ಸಂಪತ್ತುಗಳನ್ನ ಕೊಟ್ಟು ಹೋಗ್ಬಿಡ್ತಾನೆ. ಇವ್ರನ್ನ ನಾವು ಕಂಪ್ಲೇಂಟ್ ಕೊಟ್ರೆ ಇವೇನ್ ಮಾಡಿದ ಬಂದು ಮತ್ತಷ್ಟು ಅವರಿಗೆ ವಿಶೇಷ ಆದರ ಉಪಚಾರ ಮಾಡಿದ ಅಂತ ಅವರಿಗೆ ಬಹಳ ದುಃಖ ಆಗ್ತದೆ. ದುಃಖ ಆದಾಗ ಮತ್ತೆ ಈ ಸೇತು ಗೋಸಾವಿಯನ್ನು ಹಿಡಿತಾರೆ. ಸಾಕಷ್ಟು ಬಂಗಾರ ಬೆಳ್ಳಿ ರೇಷ್ಮೆ ವಸ್ತ್ರಗಳು ಎಲ್ಲವನ್ನೂ ತೆಗೆದುಕೊಂಡು ಹೋಗಿ ಆ ಕುಂಭಕೋಣದ ಜನರು ಆ ಶೇಷ ಸೇತು ಗೋಸಾವಿ ಕೈಯಲ್ಲಿ ಕಂಡಾಪಟ್ಟಿ ದುಡ್ಡನ್ನು ಕೊಡ್ತಾರೆ, ಲಂಚ ಕೊಡ್ತಾರೆ. ನೀ ಏನಾದ್ರೂ ಮಾಡಿ ರಾಜನಿಗೆ ತಲೆ ಕೆಡಿಸಬೇಕು. ಆ ಸೇತು ಗೋಸಾವಿ ರಾಜರ ಬುದ್ಧಿಯನ್ನ ಭಾರಿ ಉಪಾಯವಾಗಿ ಬೇಕಾದಷ್ಟು ಬಂಗಾರ ಬೆಳ್ಳಿ ತಗೊಂಡು ಬಿಟ್ಟಿರ್ತಾನೆ. ಹೀಗಾಗಿ ಸಾಕಷ್ಟು ಸ್ವತಃ ಸತ್ಯಬೋಧರ ಮೇಲೆ ದ್ವೇಷ ಇದ್ದೇ ಇರ್ತದೆ ಅವನಿಗೆ. ಅದೆರಡನ್ನೂ ಸೇರಿಸಿ ಸತ್ಯಬೋಧರ ಬಗ್ಗೆ ಸಾಕಷ್ಟು ಕೆಟ್ಟ ವಿಚಾರಗಳನ್ನ ಆ ಪ್ರತಾಪ ಸಿಂಗ್ ಭೋಸಲೆಯವರ ತಲೆಯಲ್ಲಿ ತುಂಬುತ್ತಾನೆ. ಆಗ ಆಗಲೂ ಅವನು ನಿರ್ಣಯ ತಗೊಳ್ಳೋದಿಲ್ಲ. ನೋಡಿ ದೇವರು ಹೇಗೆ ಧಿಯೋ ಯೋನ ಪ್ರಚೋದಯ, ನಾನು ನೋಡಿ ನಿರ್ಣಯ ತಗೋತೇನೆ ಅಂತ ಮತ್ತೆ ತಾನು ತನ್ನ ಸವಾರಿಯನ್ನು ತೆಗೆದುಕೊಂಡು ಕುಂಭಕೋಣಕ್ಕೆ ತಾನೇ ಬರ್ತಾನೆ. ಬಂದು ಸರಿಯಾಗಿ ಎಲ್ಲವನ್ನೂ ವಿಚಾರ ಮಾಡಿದಾಗ ಸತ್ಯಬೋಧರು ಹೇಳ್ತಾರೆ, ನಾವೇನ್ ತಪ್ಪು ಮಾಡಿದ್ದೇವೆ ಹೇಳಪ್ಪ. ಇದು ಚಿಂತಾಮಣಿ ಕಟ್ಟೆ, ಇದು ಶ್ರೀನಿವಾಸ ಕಟ್ಟೆ, ಇದು ಕಾಮಾಕ್ಷಿ ಕಟ್ಟೆ ಅಂತ ಮೂರು ಕಟ್ಟೆಗಳಿವೆ. ಈ ಊರಲ್ಲಿ 95, 96, 98 ವರ್ಷದ ಮುದುಕರು ಇದ್ದಾರೆ, ಅವರನ್ನು ಕರೆಸು ಕೇಳು. ಇಲ್ಲಿ ಯಾರು ಪುರಾಣವನ್ನು ಹೇಳ್ತಾ ಬರ್ತಾ ಇದ್ರು ಅಂತ ನೀನು ಅವರ ಮುಖದಿಂದ ಕೇಳು. ನಾವೇ ಹೇಳ್ಕೋತು ಬರ್ತಾ ಇದ್ದೀವಿ ಅಂತಾದ್ರೆ ನಮಗೆ ಹೇಳಲಿಕ್ಕೆ ಅವಕಾಶ ಕೊಡು. ಇಲ್ಲ, ಇಲ್ಲಿ ಪುರಾಣವನ್ನು ಹೇಳಲಿಕ್ಕೆ ಅವಕಾಶ ನಮಗಿಲ್ಲ, ಅಧಿಕಾರ ಇಲ್ಲ ಅಂದ್ರೆ ನಾವೆಲ್ಲೋ ನದಿ ದಂಡಿ ಮೇಲೆ ಹೇಳ್ಕೊಂಡು ಎಲ್ಲ ಊರೊಳಗೆ ನಮಗ್ ಕಟ್ಟಿರ್ತದೇನೋ, ಎಲ್ಲಿದ್ದಲ್ಲಿ ಹೇಳ್ಕೊಂಡು ಹೋಗ್ತೀವಿ. ನಿನಗೆ ಹೇಗೆ ಚಿತ್ತ ಬರ್ತದೋ ಹಾಗೆ ನಿರ್ಣಯ ಕೊಡು. ಅವನೆಲ್ಲ ಊರಿನ ಮುಖ್ಯ ಮುಖ್ಯ ಗೃಹಸ್ಥರನ್ನೆಲ್ಲ ಕರೆಸಿ ವಿಚಾರವನ್ನ ಮಾಡ್ತಾನೆ. ವಿಚಾರ ಮಾಡಿದಾಗ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಪರಂಪರೆಯಿಂದ ಬಂದಂತಹ ಈ ಕಟ್ಟೆಗಳು ಅಂತ ಎಲ್ಲರೂ ಸಾಕ್ಷಿಯನ್ನು ಹೇಳಿದಾಗ ಈ ಮೂರು ಕಟ್ಟೆಗಳು ಆಚಂದ್ರಾರ್ಕವಾಗಿ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಹಾಗೂ ಅವರ ಪರಂಪರೆಯಲ್ಲಿ ಬರತಕ್ಕಂಥವರೇ ಇಲ್ಲಿ ಪುರಾಣವನ್ನು ಹೇಳತಕ್ಕದ್ದು. ಇಲ್ಲಿ ಸುತ್ತಮುತ್ತಲು ಇದು ಮಾತ್ರವಲ್ಲದೆ ತಂಜಾವೂರಿನ ಅರ್ಥಾತ್ ನಮ್ಮ ಆಡಳಿತದಲ್ಲಿ ಬರತಕ್ಕಂತಹ ಯಾವ ಊರುಗಳಲ್ಲಿಯೂ ಯಾವ ನಮ್ಮ ಸಾಮಂತ ರಾಜರುಗಳು ಕೂಡ ಇವರ ಮತ್ತೆ ಕಟ್ಟಡ ಇವರ ಸಂಚಾರಕ್ಕೆ ಇವರ ದಿಗ್ವಿಜಯಕ್ಕೆ ಅಡ್ಡತಡಿ ಮಾಡತಕ್ಕದ್ದಲ್ಲ ಅಂತ ದೊಡ್ಡ ಪತ್ರ ಬರೆದು ತನ್ನ ಸೀಲನ್ನು ಹಾಕಿ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರಿಗೆ ಕೊಟ್ಟು ಧೈರ್ಯವಾಗಿ ಪುರಾಣವನ್ನು ಹೇಳಿ ಅಂತ ಹೇಳಿ ಹೇಳುತ್ತಾನೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು. ಸತ್ಯಪ್ರಿಯರ ಆಜ್ಞೆಯಂತೆ ಮಾಡಿದ ದೊಡ್ಡ ದಿಗ್ವಿಜಯ ಅಂತ ಹೇಳಿ ಎಷ್ಟೋ ತಿಂಗಳು ದಿವಸಾನೂ ಮೂರೂ ಕಟ್ಟೆ ಮೇಲೆ ಹೋಗಿ ಪುರಾಣ ಹೇಳಿ ಬರ್ತಿರ್ತ. ಸ್ವತಃ ತಾವೇ ಹೋಗಿ ಮುಂಜಾನೆ ಒಂದು ಕಟ್ಟಿ, ಮಧ್ಯಾಹ್ನ ಒಂದು ಕಟ್ಟಿ, ಸಂಜೆನಾಗ ಒಂದು ಕಟ್ಟಿ ಮೇಲೆ ಕುಳಿತು ಪುರಾಣ ಹೇಳಿಸಿ ತಿಂಗಳಗಟ್ಟಲೆ ಅಲ್ಲಿ ಇದ್ದು ಜಯಭೇರಿಯನ್ನು ಹೊಡೆದು ಆಮೇಲೆ ಮುಂದೆ ಹೊರಡ್ತಾರೆ. ಹೋಗುವಂತಹ ಸಂದರ್ಭದೊಳಗೆ ಇನ್ನೊಂದು ಆಜ್ಞೆ ಇರ್ತದಲ್ಲ, ಮಠ ಕಟ್ಟಿಸಬೇಕು ಅಂತ. ಮಠ ಕಟ್ಟಡ ಪ್ರಾರಂಭ ಮಾಡಬೇಕು, ದೊಡ್ಡ ಕಟ್ಟಡ. ಇಂಥ ಕುಂಭಕೋಣಕ್ಕೆ ಹೋದವರೆಲ್ಲ ನೋಡಿದ್ದೀರಿ, ಇಂಥ ದೊಡ್ಡ ಕಂಬಗಳು, ಒಂದೊಂದು ಕಂಬಗಳು ಹೀಗಿವೆ, ಇವತ್ತಿಗೂ ಇದೆ. ನಮ್ಮ ಗುರುಗಳ ಕಾಲದಲ್ಲಿ ಮತ್ತೆ ಅದು ಜೀರ್ಣೋದ್ಧಾರವಾಗಿ ಸುಮಾರು 8 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ದೊಡ್ಡ ರಿನೋವೇಷನ್ ಮಾಡಿದ್ದಾರೆ. ಮತ್ತೆ ಈ ಒಂದು ಹೋದ ವರ್ಷ ನಾವು ಕುಂಭಕೋಣ ಚಾತುರ್ಮಾಸ್ಯದಲ್ಲಿ ಕುಳಿತಾಗ ಮತ್ತೆ 3-4 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಇನ್ನೂ ಅನೇಕ ರಿನೋವೇಷನ್ ಕಾರ್ಯಗಳನ್ನು ಮಾಡೋದಕ್ಕಾಯ್ತು. ಆದರೆ ಮೂಲ ಮಠ ಏನು ಹಳೆಯ ಕಟ್ಟಡ ಇದೆ, ಅದು ಹಾಗೇ ಇದೆ, ಅತೀ ಭದ್ರವಾದ ಕಟ್ಟಡ. ಅದನ್ನು ಕಟ್ಟಿಸ್ಬೇಕು ಅಂತ
ಪ್ರಾರಂಭ ಆಯ್ತು, ಭೂಮಿ ಪೂಜನ ಆಯ್ತು. ಭೂಮಿ ಪೂಜನ ಆಗೋದೇ ತಡ ಮತ್ತೆ ಸೇತು ಗೋಸಾವಿ. ಆ ಸೇತು ಗೋಸಾವಿ ಮತ್ತೆ ಈ ಯಥಾ ಪ್ರಕಾರ ಬಂಗಾರ ಬೆಳ್ಳಿ ಎಲ್ಲ ಕೊಟ್ಟು ಆ ಸೇತು ಗೋತ ಇದೆಲ್ಲ ಆ ಗ್ರಂಥಗಳಲ್ಲಿ ಇದ್ದ ಕಥೆನ ಹೇಳ್ತಾ ಇದ್ದೆ, ನಾ ಏನ್ ನೋಡದವಲ್ಲ ಏನಲ್ಲ. ಆ ಸೇತು ಗೋಸಾವಿ ಅವರಿಗೆ ಮತ್ತೆ ಸಾಕಷ್ಟು ಹಣ ಕೊಟ್ಟು ಆ ಪ್ರತಾಪ್ ಸಿಂಗ್ ಘೋಸಲೆ ಅವರಿಗೆ ಹೇಳಿ, ಈ ಕಟ್ಟಡ ಕಟ್ಟೋದ್ರಿಂದ ಇಲ್ಲಿ ಮತ್ತೆ ಯುದ್ಧ ಮಾಡಬಾರದಾದ್ರಿಂದ ಈ ಕಟ್ಟೆಯ ಮೇಲೆ ಪುರಾಣ ಹೇಳೋದು, ಕಟ್ಟಡ ಕಟ್ಟಿಸೋದು, ಕಟ್ಟಿ ಕಟ್ಟ ಯಾವುದೂ ಬೇಡ ಅಂತ ಹೇಳಿ ಆವಾಗ 144 ಜಾರಿ ಮಾಡ್ತಾನೆ. ಯಾರೂ ಕಟ್ಟಿ ಹತ್ತೋದು ಬೇಡ, ಯಾರೂ ಕಟ್ಟಡ ಕಟ್ಟೋದು ಬೇಡ, ಎಲ್ಲರೂ ಸಣ್ಣ ಕೂಡ್ರಿ ಅಂತ. ನನಗೆ ರೆಕಾರ್ಡ್ ಆಗಿದೆ, ನೀವೆಲ್ಲಿ ಬಂದು ಹತ್ತೀರಿ ಅಂತ ಪ್ರತಾಪ್ ಸಿಂಗ್ ಭೋಸಲೆ 144 ಜಾರಿ ಮಾಡ್ತಾನೆ. ಯಾರ್ಯಾರು ಹೋಗ್ತಕ್ಕದ್ದಲ್ಲ ಅಲ್ಲಿ. ಆಗ ಮಠದ ಶಿಷ್ಯರು ದೊಡ್ಡ ದೊಡ್ಡ ಗೃಹಸ್ಥರೆಲ್ಲ ಹೇಳ್ತಾರೆ, ಸ್ವಾಮಿ ಆ ಸೇತು ಗೋಸಾವಿ ಮಹಾಮೂರ್ಖ, ಅವನು ಅವ್ನು ಯಾರು ದುಡ್ಡು ಕೊಡ್ತಾರೆ ಅವ್ರು ಬೆನ್ನ ಹತ್ತಾನೆ, ನಿಮ್ಗೇನು ಕಡಿಮೆ ಆಗಿದೆ, ನೀವು ಅಷ್ಟು ದುಡ್ಡು ಕೊಡ್ರಿ, ಅವ ಕಟ್ಟಡ ಕಟ್ಟಲಿ ಅಂತ ಆರ್ಡರ್ ಕೊಡಿಸ್ತಾನೆ, ಅವನ ಕೈಯಲ್ಲಿದೆ ರಾಜ್ಯ ಕೊಡೋದಿಲ್ಲ ಅಂತ. ಇದ್ರ ಸಲುವಾಗಿ ಸಂಸ್ಥಾನದ ದುಡ್ಡನ್ನು ನಾನು ಖರ್ಚು ಮಾಡ್ಲಿಕ್ಕೆ ತಯಾರಿ, ಏನು ನ್ಯಾಯ ಇದೆ, ರಾಮದೇವರ ಇಚ್ಛೆ ಏನಿದೆ ಅದಾಗ್ತದೆ, ಇದಕ್ಕೆಲ್ಲ ನಾನು ಕೊಡೋದಿಲ್ಲ. ನಮ್ಮ ಮಂತ್ರಾಕ್ಷತೆ, ನಮ್ಮ ಫಲ ಏನು ಕೊಡೋದಿದೆ ರಾಜನಿಗೆ ಬೇಕಾದಷ್ಟು, ಇನ್ನೊಂದು ಎರಡು ಚೀಲ ಮಂತ್ರಾಕ್ಷತೆ ಹೆಚ್ಚು ಮಂತ್ರಾಕ್ಷತೆ ಕೊಡ್ತೇನೆ, ಆದರೆ ಲಂಚ ಕೊಡೋ ದುಡ್ಡು ಕೊಡೋದಿಲ್ಲ, ನನ್ನ ಕೈಲಿ ಆಗೋ ಮಾತಲ್ಲ ಅಂತ ಹೇಳ್ತಾರೆ ಸತ್ಯಬೋಧ ತೀರ್ಥ ಶ್ರೀಪಾದಂ. ಸರಿ ಅಂತ ಹೇಳಿ ಆದರೂ ತಮ್ಮ ಅನೇಕ ಮಠದ ಮುಖ್ಯ ಗೃಹಸ್ಥರನ್ನು ಕೊಟ್ಟು ಕಳಿಸ್ತಾರೆ, ಏನಿದ್ದು ವಸ್ತುಸ್ಥಿತಿಯಲ್ಲಿ ತಿಳಿಸಿ ಬರ್ರಿ ಅವರಿಗೆ. ಹೋಗಿ ಸರಿಯಾಗಿ ಎಲ್ಲಾ ವಿಷಯಗಳನ್ನ ಪ್ರತಾಪ್ ಸಿಂಗ ಭೋಸಲೆ ಅವರಿಗೆ ಹೇಳತಕ್ಕಂತಹ ಸಂದರ್ಭ ಬಂದಾಗ, ಆಗ ಕೆಲವು ಮುಖ್ಯರಾಗಿರತಕ್ಕಂತಹ ಜನರು ಹೇಳ್ತಾರೆ, ಇವತ್ತಿನ ಆರಾಧ್ಯ ದೇವತೆ ಆಗಿರತಕ್ಕಂತಹ ಸಾಕ್ಷಾತ್ ರುದ್ರದೇವರು ಸ್ವಪ್ನದಲ್ಲಿ ಬಂದು ಅವನಿಗೆ ಹೇಳ್ತಾರೆ, ಭೋಸಲೆ ನೀನು ಮಾಡೋ ಕೆಲಸ ಅನ್ಯಾಯ, ಸತ್ಯಬೋಧ ತೀರ್ಥರು ಮಾಡತಕ್ಕಂತಹ ಕಾರ್ಯಕ್ಕೆ ನೀನು ವಿಘ್ನ ಮಾಡ್ತಾ ಇದ್ದದ್ದು ಇದು ತಪ್ಪು. ನೋಡಿ ಇವರೇನು ಲಂಚ ಕೊಟ್ಟಿಲ್ಲ, ಕಿಂಚ ಕೊಟ್ಟಿಲ್ಲ, ಏನೇನೇನೇನೇನೇನು ಮಾಡಿಲ್ಲ. ರುದ್ರದೇವರ ಆ ಜವಾಬ್ದಾರಿಯನ್ನು ತಗೊಂಡು ಇವತ್ತು ಅನಾಯಾಸೇನ ರುದ್ರದೇವರ ಸ್ಮರಣೆ ಆಗ್ತಾ ಇದೆ. ರುದ್ರದೇವರು ಹೇಳ್ತಾರೆ, ಅದು ರಾಮದೇವರ ಕೆಲಸ, ಯಾವ ರಾಮದೇವರ ಸ್ಮರಣೆ ಮಾಡಿದರೆ ನಾನು ಬದುಕಿದ್ದು ಸಾರ್ಥಕ ಅಂತ ನಾನು ತಿಳಿತೇನೆ, ಅಂತಹ ರಾಮದೇವರ ಕೆಲಸಕ್ಕೆ ನೀನು ಅಡ್ಡಿ ಮಾಡೋದು ಸರಿಯಲ್ಲ, ಅದಕ್ಕೆ ಅತ್ಯಂತ ವೈಭವದಿಂದ ಎಲ್ಲ ಕೆಲಸ ವ್ಯವಸ್ಥೆ ಮಾಡಲಿಕ್ಕೆ ಕೊಡು ಅಂತ. ಇದಕ್ಕೂ ಮೊದಲು ಏನಾಗಿರ್ತದೆ ಅಂದ್ರೆ, ಆ ತಂಜಾವೂರು ಮಹಾರಾಜ ನೇರವಾಗಿ ಸತ್ಯಬೋಧರಿಗೆ ಆರ್ಡರ್ ಮಾಡೋ ಹಾಗಿಲ್ಲಲ್ಲ, ಅವನು ಕುಂಭಕೋಣದ ರಾಜನಿಗೆ ಆರ್ಡರ್ ಮಾಡಬೇಕು, ಅವನು ಇವರಿಗೆ ಹೇಳ್ಬೇಕು. ಆ ಕುಂಭಕೋಣದ ರಾಜ ಪರಮ ಸಾತ್ವಿಕ, ಅವನ ಧರ್ಮ ಬೇರು, ಆದ್ರೆ ಮೇಲಿನ ರಾಜನೇ ಆದ್ಯ ಬಂದ್ರೆ ಅವನೇನ್ ಮಾಡ್ತಾನೆ, ಅವನು ಹೇಳಿರ್ತಾನೆ ಸತ್ಯಬೋಧರಿಗೆ, ನೋಡಿ ಈ ಹುಚ್ಚ ರಾಜ ತಂಜಾವೂರು ರಾಜ, ಅವನು ಕೊಡ್ತಾ ಅವನು ಹೀಗೆ ಆರ್ಡರ್ ಮಾಡ್ತಾನೆ, ಅವನು ಹಾಗೆ ಆರ್ಡರ್ ಮಾಡ್ತಾನೆ. ಅದಕ್ಕೆ ನೀವು ಕಲ್ಲು ಸಿಮೆಂಟು, ಸಿಮೆಂಟ್ ಅಂದ್ರೆ ಗಚ್ಚು, ಕಲ್ಲು ಗಚ್ಚು ಕಬ್ಬಣ, ಮತ್ತೊಂದು ಇಟ್ಟಂಗಿ, ದೇವರು ಪ್ರತಿಷ್ಠಾ ಮಂತ್ರಗಳು, ದರ್ಭ ಪ್ರತಿಷ್ಠಾ ಮಾಡೋ ಪುರೋಹಿತನ್ನು ರೆಡಿ ಇಟ್ಟುಕೊಂಡು ನಿಂತಿರ್ರಿ. ಇವ ಇವನ್ ತಲೆ ಕೆಟ್ಟದ ನನಗೆ ಗೊತ್ತದ, ಇವತ್ ಹಿಂಗ ಆರ್ಡರ್ ಮಾಡ್ಯಾರ ನಾನು ಚಲೋ ಮಾಡ್ತಾನೆ, ಆದ್ರೆ ಮತ್ತೆ ಯಾವಾಗ ಬೇಡ ಅಂತ ಗೊತ್ತಿಲ್ಲ, ಒಮ್ಮೆ ಚಲೋ ಆರ್ಡರ್ ಮಾಡಿ ಇನ್ನೊಮ್ಮೆ ಬೇಡ ಅಂತ ಅನ್ನೋದ್ರೊಳಗೆ ಕಟ್ಟಿ ನೀವು ಪ್ರತಿಷ್ಠಾ ಮಾಡಿ ಹೊರಗೆ ಕಾಲಿಟ್ಟಿರ್ಬೇಕು, ಸೂಚನೆ ಕೊಟ್ಟಿರ್ತಾನೆ ಸರಿ ಅಂತ ಹೇಳಿ ಇವರು ಎಲ್ಲಾ ತಯಾರು ಮಾಡಿ ರೆಡಿ ಇಟ್ಟಿರ್ತಾರೆ. ಆ ಕುಂಭಕೋಣದ ರಾಜ ಇವರಿಗೆ ಶಿಷ್ಯ ಇರ್ತಾನೆ. ಸರಿ ಅಂತ ಹೇಳಿ ಇವರು ಎಲ್ಲಾ ಕಂಬ ಕಲ್ಲು ಮತ್ತೊಂದು ಮೂರು ಎಲ್ಲ ರೆಡಿ ಇಟ್ಟಿರ್ತಾರೆ. ಯಾವಾಗ ರುದ್ರದೇವರ ಸ್ವಪ್ನ ಆಯಿತು, ಕುಂಭ ಪ್ರತಾಪ್ ಸಿಂಗ್ ಭೋಸಲೆ ಅವರ ಆರ್ಡರ್ ಬಂದದ್ದೇ ತಡ, ಕುಂಭಕೋಣದ ರಾಜ ಪರಮ ಸಾತ್ವಿಕ ಸ್ವತಃ ತಾನು ನಿಂತು ಒಂದು ಕೆಲಸ ಮಾಡೋದ್ರಲ್ಲಿ 100, 200, 300 ಜನರನ್ನ ನೇಮಿಸಿ ರಾತ್ರೋ ರಾತ್ರಿ ಮಠವನ್ನ ಕಟ್ಟಿಸಿ ಬೆಳಕರೆಯೋದ್ರೊಳಗೆ ಪ್ರತಿಷ್ಠಾಪನೆ ಮಾಡಿ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಸೇವೆಯನ್ನ ಮಾಡ್ತಾನೆ ಕುಂಭಕೋಣದ ಮಹಾರಾಜ. ಗೋಸಾಗಿ ಹುಚ್ಚಡದ ಹೋಗ್ಬಿಡ್ತದೆ. ಆಗ ಇದಷ್ಟೇ ಅಲ್ಲದೆ ಆ ಊರಿನ ಜನ ಹಾಗೂ ರುದ್ರದೇವರ ಸ್ವಪ್ನದಂತೆ ಅವ್ರು ಹೇಳ್ತಾರೆ, ಇದು ಒಂದಾಯ್ತು, ಎರಡಾಯ್ತು, ಮೂರಾಯ್ತು, ನೀನು ಇದೇ ಗೋಸಾವಿ ಮಾತನ್ನು ಕೇಳಿದ್ರೆ ನೀನೇ ಸಾಯ್ತಿದಿ, ಇವನಿಗೆ ಬಹಿಷ್ಕಾರ ಹಾಕಿ ಊರು ಹೊರಗೆ ಹಾಕಿ ಮೊನ್ನೆ ಎಲ್ಲ ಜಪ್ತಿ ಮಾಡು ಅಂತ ಹೇಳಿ ಅವನನ್ನು ಹೊರಗೆ ಹಾಕಿರಿ ಅಂತ ಹೇಳಿದಾಗ ಅವನಷ್ಟು ಅವನ ಮನೆಯಲ್ಲಿರುವ ಸಂಪತ್ತನ್ನು ಜಪ್ತಿ ಮಾಡಿ ಅವನಿಗೆ ಕೊಟ್ಟ ವಾದ್ಯ ವೈಭವ ಆನೆ ಒಂಟಿ ಕುದುರೆ ಪಲ್ಲಕ್ಕಿ ಮೇಣೆ ಎಲ್ಲ ಕಸಿದುಕೊಂಡು ಪ್ರತಾಪ ಸಿಂಗ್ ಭೋಸಲೆ ಅವನನ್ನ ಒಂದು ಕುದುರೆ ಮೇಲೆ ತಲೆ ಕೋಳಿಸಿ ಅವನನ್ನ ಮಹಾರಾಷ್ಟ್ರಕ್ಕೆ ಓಡಿಸಿಬಿಡ್ತಾನೆ. ಹೋಗಿ ನೀ ತಮಿಳುನಾಡೊಳಗೆ ಇರಬೇಡ, ಓಡೋಗು. ಸೇತು ಗೋಸಾವಿ ಓಡೋಗು. ಇವರನ್ನ ಕುಂಭಕೋಣದಿಂದ ಹೊರಗೆ ಹಾಕಿಸಿ ಗಡೀಪಾರ ಮಾಡಬೇಕು ಅಂತ ಪ್ರಯತ್ನ ಮಾಡಿದಂತಹ ವ್ಯಕ್ತಿ ಯಾವ ರಾಜಗುರು ಅಂತ ಮೆರೆದ ಅದೇ ರಾಜಗುರುವೇ ತಲೆ ಕೋಳಿಸಿ ಒಂದೆಲ್ಲಾ ಕಸಿದುಕೊಂಡು ನೀ ಇಡೀ ತಮಿಳುನಾಡೊಳಗೆ ಕಾಲಿಟ್ಟಿ ಅಂದ್ರೆ ನೋಡು ಅಂತ ಹೇಳಿ ಅವನನ್ನ ಮಹಾರಾಷ್ಟ್ರಕ್ಕೆ ಓಡಿಸಿಬಿಡ್ತಾನೆ. ಅವನು ಎಲ್ಲೆಲ್ಲಿಯೋ ಹೋಗಿ 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 ಏನು ಒದ್ದಾಡ್ತಾನೆ. ಮುಂದೆ ಕಾಲಾಂತರದೊಳಗೆ ಪುನಃ
ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಎಲ್ಲಿಯೋ ಇದ್ದಾಗ ಇವರ ಹತ್ರ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿ, ನಾನು ನೀವು ನಿಮಗೆ ಇಷ್ಟೆಲ್ಲ ತೊಂದರೆ ಕೊಟ್ಟು ಪೀಡೆ ಕೊಟ್ಟು ತ್ರಾಸ್ ಕೊಡಬೇಕು ಅಂತ ಮಾಡಿದೆ, ರಾಜ ನನ್ನ ಹೊರಗೆ ಹಾಕಿದ, ಇನ್ಯಾರೋ ರಾಜರ ಆಶ್ರಯ ಹಿಡಿದು ಮತ್ತೆ ನಿಮಗೆ ತ್ರಾಸ್ ಕೊಡೋಣ ಅಂತ ಇಡೀ ಎಲ್ಲಾ ರಾಜರ ಹತ್ರ ಹೋದ್ರು, ಎಲ್ಲೇನು ನನಗೊಂದು ತುತ್ತ ಅನ್ನ ಹುಟ್ಟಲಿಲ್ಲ, ನೀರು ಹುಟ್ಟಲಿಲ್ಲ, ನೀವೇ ನನಗೆ ಗತಿ, ದಯಮಾಡಿ ಉದ್ಧಾರ ಮಾಡಬೇಕು ಅಂತ ಬಂದು ಮತ್ತೆ ಸತ್ಯಬೋಧರ ಕಾಲಿಗೆ ಬೀಳ್ತಾನೆ. ಇವ್ರು ನೋಡ್ರಿ ಮತ್ತೆ ದಯಾ, ಹೌದಾ ಆಯ್ತು, ಮಾಡಿದ್ದು ಮಾಡಿದೆ, ಹೋಗಿ ನಡಿ ಹೋಗ್ಲಿ ಅಂತೇಳಿ ಮತ್ತೆ ಅವನು ಕರೆದು ಅವನಿಗೆ ಉದ್ಧಾರ ಮಾಡಿ ವೈಷ್ಣವ ದೀಕ್ಷೆಯನ್ನು ಕೊಟ್ಟು ಅವನನ್ನ ಕ್ಷಮಾ ಮಾಡಿ ಬಿಡ್ತಾರೆ. ಇಷ್ಟು ತ್ರಾಸು ಕೊಟ್ಟಿರ್ತಾನೆ ಮುಟ್ಟಾಳ, ಆದರೆ ಅವನಿಗೆ ಸತ್ಯಬೋಧ ತೀರ್ಥರು ಮತ್ತೆ ಕ್ಷಮಾ ಮಾಡಿ ಉದ್ಧಾರ ಮಾಡ್ತಾರೆ ಅಂತನ್ನುವ ಕಥೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಚರಿತ್ರೆಯಲ್ಲಿ ನಾವು ಕಾಣ್ತೇವೆ. ಇದು